ವಾಸ್ತು ಅಂದರೆ ಏನು ಅಂತ ಗೂಗಲ್ ಮಾಡಿದ ತಕ್ಷಣ ನಿಮಗೆ ಬರುವಂತಹ ಡೆಫಿನಿಷನ್ ದ ಸೈನ್ಸ್ ಆಫ್ ಆರ್ಕಿಟೆಕ್ಚರ್ ಆದರೆ ವಾಸ್ತು ಎಷ್ಟು ಹಳೆಯದು ನೋಡಿ ನಾಲ್ಕರಿಂದ ಐದು ಸಾವಿರ ವರ್ಷಗಳಷ್ಟಂತೂ ಖಂಡಿತ ಹಳೆಯದ್ದು ಯಾಕಂದರೆ ವೇದಗಳಲ್ಲಿ ಇದರ ಉಲ್ಲೇಖ ಇದೆ ಅಥರ್ವ ವೇದದಲ್ಲಿ ವಾಸ್ತು ಹುಟ್ಕೊಂಡಿದ್ದು ಅಂತ ಹೇಳಲಾಗುತ್ತೆ ಹಾಗಾಗಿ ಅಷ್ಟು ಹಳೆಯದ್ದಾದಂಥ ವಾಸ್ತು ನಾವು ಮಹಾಭಾರತ ರಾಮಾಯಣದಲ್ಲಿ ಕೂಡ ವಾಸ್ತು ಪ್ರಕಾರ ಅಲ್ಲಿನ ಕಟ್ಟಡಗಳನ್ನು ಕಟ್ತಾ ಇದ್ದಿದ್ದು ಅರಮನೆಗಳನ್ನು ಕಟ್ತಾ ಇದ್ದಿದ್ದು ಅದರ ಉಲ್ಲೇಖವನ್ನು ನೋಡಬಹುದು ಅಂದರೆ ಅಲ್ಲೆಲ್ಲೂ ವಾಸ್ತು ಪ್ರಕಾರ ಇದನ್ನು ಕಟ್ಟಿದ್ರು ಅಂತ ಉಲ್ಲೇಖ ಮಾಡದೇ ಇದ್ರು ಉದಾಹರಣೆಗೆ ಯುಧಿಷ್ಠಿರನ ರಾಜಸೂಯ ಯಜ್ಞ ಈ ಯಜ್ಞದ ಸಮಯದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬರುವಂಥ ರಾಜರಿಗೆ ಅಂತ ಕಟ್ಟದಂತಹ ಅರಮನೆಗಳು ವ್ಯಾಸರು ಹೇಳ್ತಾರೆ ಈ ರೀತಿಯ ಕಟ್ಟಿ ಅಂತ ಹಾಗೆ ಕಟ್ಟಲ್ಪಟ್ಟಂತಹ ಅರಮನೆಗಳು ಇವತ್ತಿನ ದಿನ ನೀವು ನೋಡಿದ್ರೆ ಅರಮನೆಯ ವರ್ಣನೆಯಲ್ಲಿ ಹೇಗೆ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ಆ ಎಲ್ಲವನ್ನ ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ ಅಂದ್ರೆ ಒಂದು ಮನೆ ಅಂತ ಬರ್ತಿದ್ದ ಹಾಗೆ ಅದು ಎತ್ತರದಲ್ಲಿ ಇರಬೇಕು ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು ಇಷ್ಟು ಇರಬೇಕು ಈ ಎಲ್ಲವೂ ನಮಗೆ ಮಹಾಭಾರತ ರಾಮಾಯಣ ಪುರಾಣಗಳು ಇದನ್ನೆಲ್ಲ ನೋಡಿದಾಗ ಮತ್ತೆ ಇವತ್ತಿನ ದಿನ ವಾಸ್ತು ಅಂದ್ರೆ ಏನು ಅಂತ ತಾಳೆ ಹಾಕಿದಾಗ ವಾಸ್ತು ಪ್ರಕಾರನೇ ಅವಾಗೆಲ್ಲವೂ ನಡೀತಿತ್ತು ಅನ್ನೋದು ಗೊತ್ತಾಗುತ್ತೆ ಇನ್ನು ನಮ್ಮ ಪೂರ್ವಜರು ಕೂಡ ವಾಸ್ತುವನ್ನ ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ರು ಆದ್ರೆ ಯಾವಾಗ ಈ ವಾಸ್ತು ಸ್ವಲ್ಪ ಅದರಿಂದ ನಾವು ಡಿವಿಯೇಟ್ ಆದ್ವಿ ಅಂದ್ರೆ ಈ ಮುಘಲ್ರ ಕಾಲದಲ್ಲಿ ಮುಘಲ್ ಸ್ಟೈಲ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಾದ ನಂತರ ಬ್ರಿಟಿಷ್ ಎರ ಕಲೋನಿಯಲ್ ಎರಾ ಅಂತ ಬರ್ತಾ ಅವರು ಮುಘಲ್ ಸ್ಟೈಲ್ ಪ್ಲಸ್ ವಿಕ್ಟೋರಿಯನ್ ಸ್ಟೈಲ್ನ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ ಆದ್ರೆ ಹತ್ತೊಂಬತ್ತನೇ ಶತಮಾನದ ಕೊನೆ ಕೊನೆಯಲ್ಲಿ ಹಾಗೂ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಪುನಃ ನಮ್ಮ ಜನ ನಮ್ಮ ಹಿಂದಿನ ಕಾಲದಲ್ಲಿನ ವಾಸ್ತು ಹೇಗಿತ್ತು ಅದನ್ನು ನಾವು ಫಾಲೋ ಮಾಡಬೇಕು ಅಂತವ್ರಿಗನ್ಸಿ ಅಲ್ಲಿಂದ ಇವತ್ತಿನವರೆಗೆ ಅಂತ ನೋಡಿದಾಗ ವಾಸ್ತು ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಆಸಕ್ತಿ ಇದೆ ತಿಳ್ಕೊಳ್ಳೋದ್ರಲ್ಲಿ ಮಾತ್ರ ಅಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಕೂಡ ಆದರೆ ವಾಸ್ತು ಖಂಡಿತ ರಾಕೆಟ್ ಸೈನ್ಸ್ ಅಲ್ಲ ಬೇಸಿಕ್ಸ್ನ ಕಲ್ತ್ಕೊಳ್ಳೋದಕ್ಕಂತೂ ಅದು ರಾಕೆಟ್ ಸೈನ್ಸ್ ಅಲ್ಲವೇ ಅಲ್ಲ ಬೇಸಿಕ್ಸ್ ಆಫ್ ವಾಸ್ತುನ ನಿಮಗೆ ತಿಳಿಸ್ಕೊಡುವಂಥ ಒಂದು ಎಪಿಸೋಡ್ ವಾಯ್ಸ್ ಆಫ್ ಬೆಂಗಳೂರಲ್ಲಿ ನಾನು ಪ್ಲಾನ್ ಮಾಡ್ತಾ ಹೂ ಬೆಟರ್ ದ್ಯಾನ್ ನನ್ನ ಡಿಯರ್ ಫ್ರೆಂಡ್ ಕೂಡ ಆ್ಯಂಡ್ ವಾಸ್ತು ಎಕ್ಸ್ಪರ್ಟ್ ಅಕ್ಷತಾ ಅಕ್ಷತಾ ಅವರೇ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಸೌಜನ್ಯ ಅವರೇ ನಮಸ್ಕಾರ ಸೊ ನನ್ನ ನಿಮ್ಮ ಗೆಳೆತನ ಒಂದು ಮೂರ್ನಾಲ್ಕು ವರ್ಷಗಳಷ್ಟು ಹಳೆಯದ್ದನ್ಬಹುದಾ ಹೌದು ಎಸ್ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಆಫೀಸಿಗೆ ಕರ್ಕೊಂಡು ಹೋಗಿದ್ದೀನಿ ಆ್ಯಂಡ್ ಮನೇಲಿ ಯಾರಿಗೆ ಏನೇ ಒಂದು ಚೇಂಜಸ್ ಅವರು ಅವ್ರ ಲೈಫಲ್ಲಿ ಮಾಡಬೇಕಂತಿದ್ದಾಗ ಅಂದರೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡುವಾಗ ಮಗುಗೆ ಹೆಸರಿಡಬೇಕಾದ್ರೆ ಪ್ರತಿ ಸಲ ನಿಮ್ಮನ್ನು ಕೇಳ್ತೀನಿ ಅದೇನೆಂದರೆ ಯಾವುದು ಅತಿ ಆಗಬಾರ್ದು ಹೌದು ಆದರೆ ಬೇಸಿಕ್ ಒಂದಷ್ಟಕ್ಕಂತೂ ನಾವು ವಾಸ್ತು ಇರ್ಬೋದು ನ್ಯೂಮರಾಲಜಿ ಆಸ್ಟ್ರಾಲಜಿ ಇದನ್ನು ಕನ್ಸಲ್ಟ್ ಮಾಡೋದು ನಿಜವಾಗ್ಲೂ ತುಂಬ ತುಂಬ ಬೆನಿಫಿಷಿಯಲ್ ಅಂತ ನಾನು ನಂಬಿದ್ದೀನಿ ಸೊ ಲೆಟ್ಸ್ ಬಿಗಿನ್ ವಿತ್ ವಾಸ್ತು ಅಂದರೆ ಏನು ಅಂತ ನಮ್ಮ ಕಾಮನ್ ಮ್ಯಾನ್ಗೆ ಅರ್ಥ ಆಗುವಂಥ ಟರ್ಮ್ಸಲ್ಲಿ ವ್ಯೂವರ್ಸ್ಗೆ ಹೇಳೋದಿದ್ರೆ ಖಂಡಿತ ವಾಸ್ತು ಅಂತಂದರೆ ಅದು ಕೇವಲ ಕಟ್ಟಡಗಳಿಗೆ ಸೀಮಿತ ಅಲ್ಲ ಹಿಂದಿನ ನಮ್ಮ ಶಾಸ್ತ್ರಗಳ ಪ್ರಕಾರ ವೇದಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ ವಾಸ್ತು ಅನ್ನೋದು ಯಾವುದೇ ಒಂದು ವಸ್ತುವಿನ ವಾಸ್ತವಿಕ ರೂಪ ಅಂದರೆ ಆ ವಸ್ತು ಹೇಗೆ ಕಟ್ಟಿದ್ದಾರೆ ಹೇಗೆ ಡಿಸೈನ್ ಮಾಡಿದ್ದಾರೆ ಅದರಲ್ಲಿ ಹೇಗೆ ಎನರ್ಜಿ ಮೂವ್ಮೆಂಟ್ ಇದೆ ಹೇಗೆ ಎವ್ರಿಥಿಂಗ್ ಇಸ್ ಅಪ್ ಆಫ್ ಎನರ್ಜಿ ಅಂತ ಹೇಳ್ತೀವಲ್ವಾ ಸೊ ಹಾಗಾಗಿ ಆ ಎನರ್ಜಿನ ನಾವು ಹೇಗೆ ನಮ್ಮ ಜೀವನದಲ್ಲಿ ಬಳಸ್ಕೊಳ್ತೀವಿ ಅದು ಚಿಕ್ಕ ವಸ್ತು ಇರ್ಬೋದು ದೊಡ್ಡ ವಸ್ತು ಇರ್ಬೋದು ಚಿಕ್ಕ ವಸ್ತು ಅಂದಾಗ ಉದಾಹರಣೆಗೆ ಎಲ್ಲರ ಕೈಲಿರುವಂಥ ಒಂದು ಮೊಬೈಲು ದೊಡ್ಡ ವಸ್ತು ಅಂತ ತಗೊಂಡಾಗ ನಾವೇ ಇರುವಂಥ ಒಂದು ಮನೆ ಎಲ್ಲರ ಕಣ್ಣಿಗೂ ದೊಡ್ಡದಾಗಿ ಕಾಣಿಸುತ್ತೆ ಮನೆಗಳು ಹಾಗಾಗಿ ಬರ್ತಾ ಬರ್ತಾ ಎಷ್ಟೋ ಶತಮಾನಗಳಿಂದ ಅದೇನಾಯ್ತಂದ್ರೆ ಚಿಕ್ಕ ಚಿಕ್ಕ ವಸ್ತುಗಳನ್ನ ಬಿಟ್ಟು ದೊಡ್ಡ ವಸ್ತು ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಈಗೇನಾಗಿದೆ ಬರೀ ಕಟ್ಟಡಗಳಿಗೆ ಮನೆಗಳಿಗೆ ಮಾತ್ರ ವಾಸ್ತು ಸೀಮಿತ ಅಂತ ಹೇಳಿ ಮನೆಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಆ್ಯಕ್ಚುಲ್ ವಾಸ್ತು ಬಂದು ಈ ಪಂಚಮಹಾಭೂತಗಳಿರ್ಬೋದು ಅಥವಾ ಸೂರ್ಯನ ಬೆಳಕು ಗಾಳಿ ಇದೆಲ್ಲವನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಬಳಸ್ಕೊಳ್ತೀವಿ ಹೇಗೆ ಇದರಿಂದ ನಾವು ಆಯಸ್ಸು ಆರೋಗ್ಯ ಎಲ್ಲವನ್ನು ಪಡೀಬೋದು ಸುಖ ಸಂತೋಷದಿಂದ ಇರ್ಬೋದು ಅನ್ನೋದೇ ವಾಸ್ತು ಓಕೆ ಸೊ ಮನೆ ಬಗ್ಗೆ ಮಾತಾಡಿದ್ರೆ ನೀವು ಅದು ದೊಡ್ಡ ವಸ್ತು ಹೌದು ನೀವು ಹಾಗೆ ವಾಸ್ತು ಪ್ರಕಾರ ಕಟ್ಟಬೇಕು ಅಂತ ಗೊತ್ತು ನೋಡಿ ಒಂದು ವಾಸ್ತು ಕಂಪ್ಲೇಂಟ್ ಆಗಿರುವಂಥ ಮನೆ ಕಟ್ಟೋ ಫೇಸಿಂದನೇ ಅದನ್ನು ವಾಸ್ತು ಕಂಪ್ಲೇಂಟಾಗಿ ಕಟ್ಟಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವಾಸ್ತುಗೆ ಕಂಪ್ಲೇಂಟಾಗಿರುತ್ತಾ ಅದು ಅಥವಾ ಕಟ್ಬಿಟ್ಟಿದ್ದಾರೆ ಅಷ್ಟೊಂದು ವಾಸ್ತು ಕಂಪ್ಲೇಂಟ್ಸ್ ಇಲ್ಲ ಸೊ ಎಕ್ಸ್ಪರ್ಟ್ ಒಬ್ಬರನ್ನ ಕರೆಸಿ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಕಂಪ್ಲೇಂಟ್ ಮಾಡ್ಕೋಬಹುದಾ ಕಂಪ್ಲೀಟ್ ಆಗಿರುವಂತಹ ಕಟ್ಟಡದ ಬಗ್ಗೆ ನಾನು ಕೇಳ್ತಾ ಇರೋದು ಈಗ ಯಾವುದೇ ಒಂದು ನಾವು ಎಷ್ಟೋ ವರ್ಷಗಳಿಂದ ನಾವು ಚೇಂಜರ್ಸ್ ರಿ ರಿವಿಷನ್ಸ್ ಎಲ್ಲ ಇರುತ್ತೆ ಅಲ್ವಾ ಮುಂಚೆ ಏನು ಮಾಡ್ತಾಯಿದ್ರು ಹಾರಿಸೋಂಟಲ್ಲಾಗಿ ಆಗಿ ಮನೆ ಕಟ್ತಾಯಿದ್ರು ಎಲ್ಲ ಅಕ್ಕಪಕ್ಕ ಕಟ್ತಾಯಿದ್ರು ಸೂರ್ಯನ ಬೆಳಕು ಗಾಳಿ ಎಲ್ಲ ತುಂಬ ಒಳಗೆ ಬರ್ತಾ ಇತ್ತು ಅಕ್ಕಪಕ್ಕ ಗಿಡಗಳು ಮರಗಳೆಲ್ಲವನ್ನು ಬೆಳೆಸ್ತಾಯಿದ್ರು ಇವಾಗ ತುಂಬ ಕಾಂಕ್ರೀಟ್ ಜಂಗಲ್ ಆಗೋಗಿದೆ ಒಂದ್ರ ಮೇಲೊಂದು ಮನೆ ಕಟ್ತೀವಿ ಎಲ್ಲ ವರ್ಟಿಕಲ್ ಆಗಿ ಮನೆ ಕಟ್ತಾ ಇರೋದ್ರಿಂದ ಕೆಳಗಡೆ ಇರೋಂಥ ಮನೆಗಳಿಗೆ ಗಾಳಿ ಬೆಳಕೆ ಬರೋದಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಕಂಪ್ಲೇಂಟ್ಸ್ ಹೇಗಾಗೋದಕ್ಕೆ ಸಾಧ್ಯ ಅಲ್ಲಿ ಗಾಳಿ ಬೆಳಕು ಬರಲಿಲ್ಲ ಅಂತಂದರೆ ಆರೋಗ್ಯದ ಸಮಸ್ಯೆಗಳು ಖಂಡಿತ ಬರುತ್ತೆ ಬೇರೆ ಎಷ್ಟೋ ಪ್ರಾಬ್ಲಮ್ಸ್ ಆಗಿ ಆಗುತ್ತೆ

ಮಾಡ್ಬೋದು ಇನ್ ಕೇಸ್ ತರ್ಟಿ ಫೋರ್ಟಿ ಸೈಟಲ್ಲಿ ಅಕ್ಕಪಕ್ಕ ಮನೆ ಎಲ್ಲ ಇತ್ತು ಅಂತಂದರೆ ಏನೂ ಇಲ್ಲ ಸ್ವಲ್ಪ ವಿಶಾಲವಾಗಿದೆ ಅಂದರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಕಂಪ್ಲೇಂಟ್ಸ್ ಮಾಡ್ಬೋದು ಆ್ಯಂಡ್ ಆಲ್ರೆಡಿ ಮನೆ ಕಟ್ಟಿದ್ದಾರೆ ಅಂತಂದರೆ ಅದನ್ನು ಸ್ವಲ್ಪ ನಾವು ಕೂಲಂಕುಷವಾಗಿ ಕುಷ್ವಾಗಿ ನೋಡಬೇಕಾಗತ್ತೆ ಇದು ಹೆಂಗೆ ಅಂದರೆ ಆಲ್ರೆಡಿ ಒಂದು ಪ್ರಾಬ್ಲಮ್ ಬಂದಿದೆ ಅಥವಾ ದೇಹದಲ್ಲಿ ಯಾವುದೋ ಒಂದು ಗಡ್ಡೆ ಬಂದಿದೆ ಅಂದರೆ ಅದನ್ನು ನೀವು ತೆಗಿತೀರಾ ಕಂಟ್ರೋಲ್ ಮಾಡ್ತೀರಾ ಸಂಪೂರ್ಣವಾಗಿ ಅದು ಹೋಯ್ತಾ ಮತ್ತೆ ಬರಲ್ವಾ ಪ್ರಾಬ್ಲಮ್ಮು ಅಂದರೆ ಅದಕ್ಕೆ ನಾವು ಉತ್ತರ ಹೇಳೋಕ್ಕಾಗೋದಿಲ್ಲ ಅದೇ ರೀತಿಯೇ ವಾಸ್ತುನಲ್ಲೂ ಕೂಡ ಆಲ್ರೆಡಿ ಒಂದು ದೋಷ ಇದೆ ಅಂದರೆ ಅದಕ್ಕೆ ನಾವು ರೆಮಿಡಿ ಮಾಡ್ಬೋದು ಕನ್ ಒಡಿಲೇಬೇಕು ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಮಾಡಬೇಕು ಆ ಥರ ಇಲ್ಲ ವಿತೌಟ್ ರೀಕನ್ಸ್ಟ್ರಕ್ಷನ್ ಅಥವಾ ಒಡಿದಿರ ಕೂಡ ನಾವು ರೆಮಿಡೀಸ್ ಮಾಡ್ಬೋದು ಇಟ್ ಕೆನ್ ನಾಟ್ ಬಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಕಾಂಪ್ಲೆಂಟ್ ಮ್ಯಾಕ್ಸಿಮಮ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮಾಡ್ಬೋದು ಓಕೆ ಓಕೆ ಸೊ ನಾವು ನಾವಿರೋದು ಬೆಂಗಳೂರು ನಗರದಲ್ಲಿ ಸೊ ನಗರಗಳ ಪೈಕಿ ಯಾವ ನಗರ ಸ್ವಲ್ಪ ವಾಸ್ತು ಕಂಪ್ಲೇಂಟ್ ಆಗಿದೆ ಅಂತ ನೋಡಿದಾಗ ವಿದ್ಯಾಧರ್ ಭಟ್ಟಾಚಾರ್ಯ ಅನ್ನೋರು ವಾಸ್ತುಶಿಲ್ಪಿಗಳು ರಾಜಸ್ಥಾನಲ್ಲಿನ ಜೈಪುರ್ ಪಿಂಕ್ ಸಿಟಿನ ವಾಸ್ತು ಪ್ರಕಾರ ಕಟ್ತಾರೆ ಸಚ್ ಅ ಬ್ಯೂಟಿಫುಲ್ ಸಿಟಿ ಇಟ್ ಇಸ್ ಅಂಡ್ ಇದನ್ನ ಈ ರೀತಿಯಾಗಿ ನೀವು ವಾಸ್ತು ಕಂಪ್ಲೇಂಟ್ ಮಾಡಿಕೊಡಿ ಅಂತ ಕೇಳಿದವರು ಜೈ ಸಿಂಗ್ ಅನ್ನುವಂಥ ರಾಜರು ಸೊ ಕಮಿಂಗ್ ಬ್ಯಾಕ್ ಟು ಬೆಂಗಳೂರು ಸೊ ಇಡೀ ಇಂಡಿಯಾದಲ್ಲಿ ನಮಗೆ ಗೊತ್ತಿರೋದು ವಾಸ್ತು ಪ್ರಕಾರ ಕಟ್ಟರು ಏಕೈಕ ಸಿಟೀಸ್ ಜೈಪುರ್ ಅಂತ ಬಟ್ ವಾಸ್ತು ಪ್ರಕಾರ ಬೆಂಗಳೂರು ಹೇಗಿದೆ ವಾಸ್ತು ಪ್ರಕಾರ ಬೆಂಗಳೂರು ಕೂಡ ಎಷ್ಟೋ ಒಂದು ನಾನು ಅದನ್ನು ಕೂಡ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ತೊಗೊಂಡು ಹೋಗ್ತೀನಿ ಯಾಕೆ ಅಂತ ನೀವು ಬೆಂಗಳೂರು ನಕ್ಷೆನ ನೀವು ಅಬ್ಸರ್ವ್ ಮಾಡಿದ್ರೆ ನಾರ್ತ್ ನಾರ್ತ್ ಈಸ್ಟ್ ಕಡೆಗೆ ಈಗ ದೇವನಹಳ್ಳಿ ಏರ್ಪೋರ್ಟ್ ಬಂದಿದೆ ಅದೊಂದು ಖಾಲಿ ಜಾಗ ಸುಮಾರಷ್ಟು ವೇಕೆಂಟ್ ಸ್ಪೇಸ್ ಇದೆ ಈಗ ನಾವು ವಾಸ್ತು ಅಂದಾಗ ಏನು ಹೇಳ್ತೀವಿ ನಾರ್ತ್ ಈಸ್ಟಲ್ಲಿ ಖಾಲಿ ಇರಬೇಕು ಸೌತ್ ವೆಸ್ಟ್ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗಿರಬೇಕು ರಾಜರಾಜೇಶ್ವರಿ ನಗರ್ ಬಂದು ಬ್ಯಾಂಗ್ಳೂರ್ನ ಸೌತ್ ವೆಸ್ಟ್ ಅದು ಭಾರ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಮನೆಗಳಿದೆ ಅದೊಂಥರ ಕಾಂಕ್ರೀಟ್ ಜಂಗಲ್ಲೇ ಆಗಿದೆ ಅದು ಬಿಟ್ಟು ಈಸ್ಟ್ ಆ್ಯಂಡ್ ವೆಸ್ಟ್ ನಾವು ನೋಡಿದಾಗ ಈಸ್ಟ್ ಅಂದರೆ ಈ ಕಡೆ ಹೊಸಕೋಟೆ ಕಣ್ಣೂರು ಈ ಕಡೆ ಎಲ್ಲ ಬರುತ್ತೆ ಅಲ್ಲೂ ಎಲ್ಲನೂ ನಿಮಗೆ ಆಲ್ಮೋಸ್ಟ್ ಖಾಲಿ ಇದೆ ಕೆರೆಗಳು ಎಲ್ಲನೂ ಗ್ರೀನರಿ ತುಂಬ ಜಾಸ್ತಿ ಇದೆ ಅಲ್ಲಿ ಆ್ಯಂಡ್ ನಾರ್ತ್ ಪೋರ್ಷನ್ ಅಂತ ಬಂದಾಗ ಅಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಸೊ ಇದೆಲ್ಲನೂ ಇಟ್ ಇಸ್ ಆಲ್ ಆ್ಯಸ್ಪರ್ ವಾಸ್ತು ಅಂತಲೇ ನಾನು ಹೇಳ್ತೀನಿ ಆ್ಯಂಡ್ ಸೆಂಟರ್ ಬ್ರಹ್ಮಸ್ಥಾನ ಬಂದಾಗ ಅಲ್ಲಿ ರಾಜ ಕೂತ್ಕೊಳ್ಬೇಕು ಅಥವಾ ಓನರ್ ಆಫ್ ದ ಹೌಸ್ ಅದು ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಅದೇ ಥರ ಬೆಂಗಳೂರಿನ ಸೆಂಟ್ರಿಗೆ ಕರೆಕ್ಟಾಗಿ ವಿಧಾನ ವಿಧಾನಸೌಧ ಬರ್ತಾ ಇದೆ ಆ ವಿಧಾನಸೌಧನೂ ಕೂಡ ಇಟ್ ಇಸ್ ಒನ್ ಆಫ್ ದ ಮೇಜರ್ ಥಿಂಗ್ಸ್ ಅಲ್ವಾ ಅಲ್ಲೇ ನಮ್ಮ ಬೆಂಗಳೂರಿನ ರಾಜ ಅಥವಾ ಸಿಎಂ ಅಂತ ನಾವು ಈಗಿನ ಕಾಲದಲ್ಲಿ ಹೇಳ್ತೀವಿ ಅವ್ರು ಕೂತ್ಕೊಳ್ಳೋದು ಹಾಗಾಗಿ ಇಟ್ ಇಸ್ ಆಲ್ಸೋ ಆಲ್ಮೋಸ್ಟ್ ವಾಸ್ತು ಪ್ರಕಾರ ಓಕೆ ಆಲ್ಸೋ ಮತ್ತೊಂದು ಸಿಟಿ ನೆನಪಾಯಿತು ರಾಮನಿದ್ದಂಥ ರಾಮನಿದ್ದಂತ ಅಯೋಧ್ಯೆ ಆಕ್ಚುಲಿ ವಾಸ್ತು ಕಂಪ್ಲೇಂಟ್ ಆಗಿತ್ತು ಅಂತಾರೆ ಟೆಕ್ಸ್ಟ್ ಮನಸಾರ ಅದರಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅದೇ ತರ ಅಯೋಧ್ಯೆನ ಕಟ್ಟಲಾಗಿತ್ತು ನೋ ದಟ್ ಬೆಂಗಳೂರನ್ನ ಕೂಡ ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಅಂತ ಸೋ ಮೆನಿ ನಿಮ್ಮನ್ನ ಕೇಳೋದಿಕ್ಕೆ ಲೆಟ್ಸ್ ಬಿಗಿನ್ ವಿತ್ ಒನ್ಸ್ ಅಗೈನ್ ಮನೆ ಮನೆ ಅಂತ ಬರ್ತಿದ ಹಾಗೆ ಎಲ್ಲರಿಗೂ ಗೊತ್ತಿರೋದೇನಂದ್ರೆ ಈಸ್ಟ್ ಫೇಸಿಂಗ್ ಸೈಟ್ ಒಳ್ಳೇದು ಅಂತ ಎಲ್ಲರೂ ಅನ್ಕೊಳ್ಳೋದು ಸೊ ಎಲ್ಲರಿಗೂ ಈಸ್ಟ್ ಫೇಸಿಂಗ್ ಸೈಟೇ ಒಳ್ಳೇದಾ ನಂಬರ್ ಒನ್ ಅಂಡ್ ನಂಬರ್ ಟು ಮನೆ ಕಟ್ಟಬೇಕಾದ್ರೆ ಅಥವಾ ಸೈಟ್ ತೊಗೊಳ್ಬೇಕಾದ್ರೆ ಯಾರಿಗೆ ಕಂಪ್ಯಾಟಿಬಲ್ ಆಗಿದೆಯಾ ಅಂತ ನೋಡಬೇಕು ಯಾಕಂದರೆ ಒಂದು ಮನೆಯಲ್ಲಿ ನಾಲ್ಕೈದು ಜನ ಇರ್ತಾರೆ ಯಜಮಾನ ಇರ್ತಾನೆ ಮನೆಯ ಮಹಾಲಕ್ಷ್ಮಿ ಇರ್ತಾಳೆ ಮಕ್ಕಳಿರ್ತಾರೆ ಯಾರಿಗೆ ಕಂಪ್ಲೇಂಟಾಗಿ ನಾವು ವಾಸ್ತು ಯಾರ ಯಾರ ಯಾರನ್ನ ಒಂದು ಕಡೆ ಇಟ್ಟು ಇವ್ರಿಗೆ ವಾಸ್ತು ಕಂಪ್ಲೇಂಟ್ ಆಗಿದ್ಯಾ ನೋಡಿ ಮನೆ ಕಟ್ಟಬೇಕು ಅಥವಾ ಸೈಟ್ ತಗೋಬೇಕು ಓಕೆ ನಿಮ್ಮ ಮೊದಲನೇ ಪ್ರಶ್ನೆಗೆ ಯಾವುದೇ ಒಂದು ಡೈರೆಕ್ಷನ್ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿ ಕೆಲವೊಂದು ಡೈರೆಕ್ಷನ್ಸ್ ಯಾರಿಗೂ ಸೂಟ್ ಆಗದೆ ಇರ್ಬೋದು ಎಲ್ಲರೂ ಕಾಮನ್ ಆಗಿ ಏನು ಮಾಡ್ತಾರೆ ನಾರ್ತ್ ಆ್ಯಂಡ್ ಈಸ್ಟ್ ಸೂಟ್ ಆಗುತ್ತೆ ಅಂತ ಹೇಳಿ ನಾರ್ತ್ ಆ್ಯಂಡ್ ಈಸ್ಟ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಹಂಗನ್ಬಿಟ್ಟು ಸೌತ್ ಆ್ಯಂಡ್ ವೆಸ್ಟ್ ಕೆಟ್ಟದಲ್ಲ ವೆಸ್ಟಲ್ಲಿ ನೀವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಕಟ್ಟಿ ಅಂಗಡಿಗಳು ಮಾಡಿ ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅವರು ಅದೇ ರೀತಿ ಸೌತ್ ಫೇಸಿಂಗ್ ತೊಗೊಂಡಾಗ ಸೌತ್ ಇಸ್ ಆ್ಯಕ್ಚುಲಿ ರಿಚರ್ ಎಷ್ಟೋ ಜನಕ್ಕೆ ನೀವು ಕಂಪೇರ್ ಮಾಡಿ ಸೌತ್ ಬ್ಯಾಂಗ್ಳೂರ್ ಇಸ್ ರಿಚರ್ ದ್ಯಾನ್ ನಾರ್ತ್ ಬ್ಯಾಂಗ್ಳೂರ್ ಸೌತ್ ಅಮೇರಿಕಾ ಇಸ್ ಮೋರ್ ಡೆವಲಪ್ಡ್ ದ್ಯಾನ್ ನಾರ್ತ್ ಅಮೆರಿಕಾ ಸೌತ್ ಇಂಡಿಯಾನೇ ನಾವು ತಗೊಂಡಾಗ ಇಲ್ಲಿರೋಷ್ಟು ಹಣ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಸಿಗೋದಿಲ್ಲ ಅದೇ ರೀತಿ ಸೌತ್ಗೆ ಯಾಕೆ ಪ್ರಿಫರೆನ್ಸ್ ಕೊಡೋದಿಲ್ಲ ಇದು ಇಟ್ಸ್ ಜಸ್ಟ್ ಅ ಮಿತ್ ಇದೊಂದು ಮೂಢನಂಬಿಕೆ ಆಗಿದೆ ಅಷ್ಟೇ ನಾರ್ತ್ ಅಂಡ್ ಈಸ್ಟ್ ಮಾತ್ರ ನಾವು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಬಟ್ ಸೌತ್ ಅಂಡ್ ವೆಸ್ಟ್ ಕೂಡ ಆಗ್ಬರತ್ತೆ ನಿಮ್ಮ ಹೆಸರಿಗೆ ಜಾತಕಕ್ಕೆ ಯಾವ್ದು ಚೆನ್ನಾಗ್ ಆಗಿ ಬರುತ್ತೋ ನೋಡ್ಕೊಂಡು ಅದನ್ ಮಾಡಿಸೋದು ಬೆಟರ್ ಓಕೆ ಮನೆ ಮಾಡಬೇಕಾ ಆ ಪಾಯಿಂಟ್ಗೆ ಇವಾಗ ಮನೇಲಿ ನಾಲ್ಕೈದು ಜನ ಇರ್ತೀರಾ ಮನೆ ಹೆಸರು ಯಾರು ಅಂದ್ರೆ ಈಗ ಮನೆ ಯಜಮಾನನ ಹೆಸರಲ್ಲಿ ನೀವು ಮಾತ್ರ ಮನೆ ತಗೊಂಡು ಅವ್ರಿಗೆ ಸೂಟಬಲ್ ಆಗುವಂತ ಡೈರೆಕ್ಷನ್ ಮಾತ್ರ ಚೂಸ್ ಮಾಡ್ತೀರಾ ಅನ್ನೋದಾದ್ರೆ ಬೇರೆಯವರೆಲ್ಲ ಏನ್ ಮಾಡ್ಬೇಕು ಈಗ ಮನೆಯಲ್ಲಿ ನಾಲ್ಕೈದು ಜನ ಇದ್ದು ಅವ್ರಿಗೆ ಹುಷಾರಿಲ್ಲ ಅವ್ರೇನೋ ಎಜುಕೇಷನಲ್ಲಿ ಆಗ್ತಾ ಇಲ್ಲ ಜಾಬ್ ಸಿಗ್ತಾಯಿಲ್ಲ ವಯಸ್ಸಾಗಿರೋರು ಇದ್ದಾರೆ ಹುಷಾರಿಲ್ಲದಿರೋ ಓದ್ದಾಡ್ತಾ ಇರ್ತಾರೆ ಅವಾಗವಾಗ ಏನೋ ಒಂದು ಪ್ರಾಬ್ಲಮ್ ಅಂದರೆ ಮನೆ ಯಜಮಾನ ಖುಷಿಯಾಗಿರೋಕ್ಕೆ ಸಾಧ್ಯನ ಖಂಡಿತ ಇಲ್ಲ ಅಲ್ವಾ ಸೊ ಹಾಗಾಗಿ ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ ಮೇಯ್ನಾಗಿ ಗಂಡ ಹೆಂಡತಿ ಯಾರು ಇರ್ತಾರೆ ಅವರಿಬ್ಬರನ್ನ ಕನ್ಸಿಡರ್ ಮಾಡಬೇಕು ಮಕ್ಕಳಿದ್ರೆ ಕಾಮನ್ ತೊಗೊಂಡು ಯಾವ ಒಂದು ಡೈರೆಕ್ಷನ್ ಸೂಟ್ ಆಗುತ್ತೆ ಆ ಡೈರೆಕ್ಷನ್ಗೆ ಮೇನ್ ಡೋರ್ ಇಡಬೇಕಾಗತ್ತೆ ಮಿಕ್ಕಿದೆಲ್ಲ ವಾಸ್ತು ಯಾರಿಗೆ ಯಾವ ಝೋನ್ ಚೆನ್ನಾಗಿ ಸೂಟ್ ಆಗುತ್ತೋ ಆ ಝೋನ್ ಪ್ರಕಾರ ಅಲ್ಲಿ ಅವ್ರಿಗೆ ಬೆಡ್ರೂಮ್ ಕೊಡಬೇಕಾಗತ್ತೆ Oh, okay, okay.